ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಭಯಾನಕ ಆಕ್ಸಿಡೆಂಟ್ ಆಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಭಯಾನಕ ಆಕ್ಸಿಡೆಂಟ್ ಆಗಿದೆ. ಭಯಾನಕ ಆಕ್ಸಿಡೆಂಟ್, ಕಂಟ್ರೋಲ್ ಸಿಗದೆ ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡಿದ್ದಾರೆ ಚಾಲಕ. ನಿಯಂತ್ರಣ ಸಿಗದೆ ರಸ್ತೆ ಬದಿ ನಿಂತಿದ್ದವರಿಗೆ ಡಿಕ್ಕಿಯನ್ನ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಭಯಾನಕ ಆಕ್ಸಿಡೆಂಟ್ ನ ದೃಶ್ಯಾವಳಿಗಳು. ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸುತ್ತಾ ಇದ್ದೀರಾ? ಅಡ್ಡಾದಿಡ್ಡಿಯಾಗಿ ಚಲಿಸಿದಂತಹ ವಾಹನ ಸೀದಾ ಎಲೆಕ್ಟ್ರಿಕ್ ಕಂಬಕ್ಕೆ ಗುದ್ದಿರುವಂತದ್ದು. ಇನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂತವರಿಗೂ ಕೂಡ ಗಾಯಗಳಾಗಿದೆ. ಇನ್ನ ಈ ಒಂದು ಭಯಾನಕ ಆಕ್ಸಿಡೆಂಟ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಬ್ಬರು ವ್ಯಕ್ತಿಗಳು. ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯ ಹಗದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದಾಗಿರುವಂತದ್ದು. ಸಿಸಿಟಿವಿಯಲ್ಲಿ ಇದರ ದೃಶ್ಯಾವಳಿಗಳು ಸರಿಯಾಗಿರುವಂತದ್ದು. ನೀವು ಕೂಡ ಭಯಾನಕ ದೃಶ್ಯವನ್ನ ನೋಡ್ತಾ ಇದ್ದೀರಾ. ನ್ಯೂಸ್ ಅಲರ್ಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದಾಗಿರುವಂತದ್ದು. ಅದೃಷ್ಟವಶಾತ್ ಇಬ್ಬರು ವ್ಯಕ್ತಿಗಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕ ಅಂತರದಲ್ಲಿ ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಗದೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಾಗಿದೆ. ಮೇ ಬಿ ಯಮರಾಯ ಇವತ್ತು ರಜಾ ಹಾಕಿದ್ದ ಅನ್ಸತ್. ವೈಟ್ ಫೀಲ್ಡ್ ನ ಠಾಣಾ ವ್ಯಾಪ್ತಿಯ ಹಗದೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಾಗಿದೆ. ಇನ್ನ ಕಂಟ್ರೋಲ್ ಸಿಗದೆ ಅಡ್ಡಾದಿಡ್ಡಿಯಾಗಿ ಚಲಿಸಿ ಬೈಕ್ ಮೇಲೆ ಕೂತಿದ್ದಂತಹ ಸವಾರನಿಗೂ ಕೂಡ ಡಿಕ್ಕಿ ಆಗಿರುವಂಥದ್ದು. ಇನ್ನು ಪಕ್ಕದಲ್ಲಿ ಇರತಕ್ಕಂಥ ಇಬ್ಬರು ವ್ಯಕ್ತಿಗಳು ಕೂಡ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಬ್ಬ ಬೈಕ್ನಲ್ಲಿ ಕೂತು ಮಾತಾಡ್ತಾ ಇರಬೇಕಾದ್ರೆ ಇನ್ನೊಬ್ಬ ನಿಂತು ಮಾತಾಡ್ತಾ ಇದ್ದಾರೆ. ಕಾಲೇಜ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಪಕ್ಕದಲ್ಲೇ ಆಟೋ ಕೂಡ ನಿಂತಿರುತ್ತೆ, ಆದರೆ ಅದರಿಂದ ಏನು ಅಷ್ಟೊಂದಾಗಿ ಸಮಸ್ಯೆಗಳಾಗಿಲ್ಲ. ಆದರೆ ಅಡ್ಡಾದಿಡ್ಡಿ ಚಲಾಯಿಸಿದಂತಹ ಚಾಲಕ ಒಟ್ಟಾರೆ ನಾಲ್ಕು ಜನರು ಇದರಿಂದ ಪರ ಈ ಒಂದು ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಸೀದಾ ಎಲೆಕ್ಟ್ರಿಕಲ್ ಕಂಬ ಕಿತ್ತು ಬಂದಿದೆ, ಒಂದು ಎಲೆಕ್ಟ್ರಿಕಲ್ ಕಂಬ ಕಿತ್ತು ಬಂದಿದೆ. ಇನ್ನೊಂದು ಎಲೆಕ್ಟ್ರಿಕಲ್ ಕಂಬಕ್ಕೆ ಗುದಿರೋದ್ರಿಂದ ಒಂದು ಎಲೆಕ್ಟ್ರಿಕಲ್ ಕಂಬ ಆ ವಾಹನದ ಮೇಲೆ ಬಿದ್ದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಇನ್ನು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಎಸ್, ಈ ಒಂದು ಭಯಾನಕ ಆಕ್ಸಿಡೆಂಟ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಕ್ಕೆ ನಮ್ಮ ಪ್ರತಿನಿಧಿ ಆನೇಕಲ್ನಿಂದ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಾರ್ತಿಕ್, ಯಾವ ಸಮಯದಲ್ಲಿ ಆಗಿರ್ತಕ್ಕಂತ ಘಟನೆ ಇದು ಆಕ್ಸಿಡೆಂಟ್? ಏನು ಅಂದ್ರೆ ಹೆಚ್ಚಿನ ದಿನಗಳಲ್ಲಿ ಒಂದು ಆಕ್ಸಿಡೆಂಟ್ ಸಾಮಾನ್ಯ ಆಗಿರುವಂತದ್ದು. ನಿನ್ನೆ ಬೆಳಿಗ್ಗೆ ಸುಮಾರು 7:30 ಸುಮಾರಿಗೆ ಒಂದು ಅಂದ್ರೆ ಕೇರ್ಪುರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಕಂಟ್ರೋಲ್ ಸಿಗದೆ ಅಡ್ಡಾಡಿಸಿಕೊಂಡು ಚೆನ್ನಾಗಿ ಕಂಟ್ರೋಲ್ ಸಿಗದೆ ಅಡ್ಡಾಡಿಸಿಕೊಂಡು ಹೋಗಿ ಒಂದು ಲೈಟ್ ಕಂಬಕ್ಕೆ ಗೊತ್ತಿರುವಂತದ್ದು. ಸದ್ಯ ಯಾವುದೇ ರೀತಿಯ ಪ್ರಾಣ ಆಗಿಲ್ಲ, ಇಬ್ಬರು ವ್ಯಕ್ತಿಯು ಪ್ರಾಣ ಪಾರಾಗಿರುವಂತದ್ದು. ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಈ ಪ್ರಕರಣ ದಾಖಲಾಗಿರುವಂತದ್ದು. ಆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆ ಸಂಬಂಧಪಟ್ಟ ಈ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಎರಡು ವಿದ್ಯುತ್ ಕಂಬಗಳು ಕೂಡ ಬಿದ್ದಿರುವಂತದ್ದು, ಒಂದು ವಿದ್ಯುತ್ ಕಂಬ ಬಿದ್ದಿದೆ, ಹಾಗೆ ಒಂದು ವಿದ್ಯುತ್ ಕಂಬಕ್ಕೆ ಹೋಗಿ ಡಿಕ್ಕಿ ಹೊಡೆದಿರುವಂತದ್ದು. ಇನ್ನು ಚಾಲಕ ಹೇಗಿದ್ದಾರೆ? ಚಾಲಕಿಗೆ ಏನಾದ್ರೂ ಗಾಯಗಳಾಗಿದೆಯಾ? ಸಣ್ಣ ಪುಟ್ಟ ಗಾಯಗಳು ಹೇಗೆ? ಏನೋ ಒಂದು ಚಾಲಕ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು. ಸುಮಾರು ಒಂದು 3-4 ಬೈಕ್ ಕಂಟ್ರೋಲ್ ಬೈಕ್ಗಳು ಸಹ ಚೆಕ್ ಆಗಿರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತ ಒಂದು ಸಣ್ಣ ಪುಟ್ಟ ಗಾಯಗಳಿಗೆ ಯಾವುದೇ ರೀತಿಯಾದಂತ ಒಂದು ಅಪಘಾತ ಅಂದ್ರೆ ಅಲ್ಲಿ ಯಾವ್ದು ಸಾವು ಸಂಭವಿಸಿಲ್ಲ ಅಂತ ಹೇಳ್ಬೋದಾಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಕಾರ್ತಿಕ್, ಇನ್ನ ದಾರಿ ಹೋಗೋರೊಬ್ರು ಕೂಡ ಹೋಗ್ತಾ ಇದ್ದಾರೆ, ಅವ್ರಿಗೇನಾದ್ರೂ ಆಗಿದ್ಯಾ ಹೇಗೆ? ಯಾಕಂದ್ರೆ ಇಲ್ಲಿ ವಾಹನದ ಪಕ್ಕದಲ್ಲೂ ಕೂಡ ಒಬ್ರು ಇದ್ದಾರೆ, ಬೈಕ್ ಮೇಲೆ ಕೂತು ಮಾತನಾಡ್ತಾ ಇದ್ದಾಗ ಅವರೇ ಬಂದು ಬಿದ್ದಿರುವಂತದ್ದು. ಈಗ ಅವ್ರು ಹೇಗಿದ್ದಾರೆ? ಸದ್ಯ ಅಂದ್ರೆ ಯಾವ್ದೇ ರೀತಿ ಪ್ರಾಣಾಪಾಯ ಎಲ್ಲ ಸಹ ಒಂದು ಖಾಸಗಿ ಅಂತಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಪ್ರಕಾರ ಅಂದ್ರೆ ಅವ್ರನ್ನೆಲ್ಲ ದಾಟಿಸಿದ್ರೆ ಚಿಕಿತ್ಸೆ ಮುಂದುವರೆಸಿದ್ರೆ ಯಾವ್ದೇ ರೀತಿ ಪ್ರಾಣಾಪಾಯ ಇಲ್ಲ. ಎಸ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.